ನಮಸ್ತೆ ನಿಮ್ ಬಹಳ ಸಂತೋಷ ಆಯ್ತು ನಿಮ್ ಫೋನ್ ರಿಸೀವ್ ಮಾಡಿದ್ದಕ್ಕೆ ಹಲೋ ಗುರುಜಿ ಗುರುಜಿ ನಮಸ್ತೆ ಗುರುಗಳೇ ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ ಆಯ್ತು ತಪ್ಪು ತಕ್ಕೋಬೇಡಿ ನಾನು ಫೋನ್ ಮೇಲೆ ಮೇಲೆ ಫೋನ್ ಮಾಡಿದೀನಿ ನಿಮಗೆ ಹಲೋ ಗುರುಗಳೇ ನಿಮಗೆಲ್ಲ ವಿಡಿಯೋಸ್ ನೋಡ್ತೀನಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾನು ನಿಮ್ಮ ವಿಡಿಯೋಸ್ ನೋಡಿದೀನಿ ತುಂಬಾ ನಿಮ್ಮ ಅಭಿಮಾನಿ ನಾನು ಬಟ್ ನಿಮ್ಮಲ್ಲಿ ಸ್ವಲ್ಪ ನಾನು ಹೇಳದ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋದು ಗುರುಗಳೇ ಈ ಗಳು ಮಾಡೋದು ಬೈತಾ ಇರೋದು ನನಗೆ ನಿಮ್ ನಿಮಗ್ ಬೈತಾ ಇರೋದು ನೋಡಿದ್ರೆ ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನೀವು ತುಂಬಾ ತಿಳ್ಕೊಂಡಿರಂತಹ ವ್ಯಕ್ತಿ ನೀವು ಈ ತರದ ಜೊತೆಗೆಲ್ಲ ಬಯಸ್ಕೊಳೋದು ಮಾಡೋದು ನನಗೆ ಅದು ಇಷ್ಟ ಆಗ್ತಾ ಇಲ್ಲ ತುಂಬಾ ನನಗೆ ಇರಿಟೇಟ್ ಆದಂಗ ಇದೆ ನನಗೇನೋ ಒಂದು ನನ್ನ ತಂದೆ ತಾಯಿ ಸ್ಥಾನ ನನ್ನ ದೇವ್ರಿಗೆ ಬೈದಂಗ ಆಗ್ತಾ ಇದೆ ಭಯ ಅದು ಅದಕ್ಕೆ ದಯವಿಟ್ಟು ಹೆಂಗಾದ್ರೂ ಇದ್ ಬಿಡ್ಲಿ ಜನಗಳು ಅವ್ರ ಸಾಹಸನ ಬೇಡ ನಿಮಗೆ ನೀವೇನು ಈ ತರ ತಿಳುವಳಿಕೆ ಮಟ್ಟ ಹೇಳ್ತಿರಲ್ಲ ಇದಿಷ್ಟ್ ಹೇಳ್ಕೊಂಡು ಹೋಗ್ಬಿಡಿ ಗುರುಗಳೇ ನಿಮ್ ಕೈ ಮುಗಿದ್ ಬೇಡ್ಕೊಂತೀನಿ ನಿಮಗೆ ಯಾಕೆಂದ್ರೆ ನಿಮಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ನನಗೆ ಅದು ತುಂಬಾ ಸೇಸ್ಕೊಳಕ್ ಆಗಲ್ಲ ನಿಮ್ ಅಭಿಮಾನ ನಿಮ್ ಮಾತು ಕತೆಗಳು ಎಷ್ಟು ವೈಭವೀಕರಿಸಿ ಮಾತಾಡ್ತೀರಿ ಎಷ್ಟು ಇದರಲ್ಲಿ ತಿಳ್ಕೊಂಡಿದ್ದೀರಿ ನೀವು ನೀವ್ ದೇವತಾ ಮನುಷ್ಯ ತರ ಇದ್ದೀರಾ ಇವ್ರ ಜೊತೆಗೆಲ್ಲ ಆತರ ಎಲ್ಲಾ ಕೆಟ್ಟದಾಗ ಬಯಸ್ಕೊಳೋದು ಮಾಡೋದು ಬೇಡ ಗುರುಗಳೇ ಅವ್ರು ಹೆಂಗಾರು ಇದ್ ಬಿಡ್ಲಿ ಕೊಳಚೆಯಾಗಿದ್ದ ಬಿಡ್ಲಿ ಸುದೀಪ್ನು ಬೇಡ ದರ್ಶನ್ ಬೇಡ ಯಾರ್ದು ಅವ್ರ ಬಗ್ಗೆ ಕಮೆಂಟ್ಸೇ ಬೇಡ ಅವ್ರ ಸಹವಾಸಗಳೇ ಬೇಡ ನಿಮಗೆ ಇದೇನ್ ಹೇಳ್ತಾ ಇದಿರಲ್ಲ ಇವನ್ನೆಲ್ಲ ಹೇಳಿ ಗುರುಗಳೇ ನಿಮ್ಗೆ ಬಹಳಷ್ಟು ನಿಮಗೆ ಅಭಿಮಾನ ಇಟ್ಕೋ ಕೋಠಾಂತರ ಜನ ಅಭಿಮಾನಿಗಳಿದ್ದಾರೆ ನಿಮ್ ಬಗ್ಗೆ ಯಾರ್ ನಾ ಯಾರೇ ಬೈಲಿ ನಿಮ್ ಬಗ್ಗೆ ಎಷ್ಟೊಂದು ಒಳ್ಳೇದ್ ಹೇಳ್ತಾರೆ ನೀವು ತಿಳ್ಕೊಂಡಿದೀರಾ ಎಷ್ಟು ವಿದ್ಯಾಭ್ಯಾಸ ಅವ್ರು ಅಂತಾರೆ ಅದಕ್ಕೋಸ್ಕರ ದಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ ಗುರುಗಳೇ ಫಸ್ಟ್ ಫಸ್ಟ್ ನಿಮ್ದೇ ಹೇಳ್ತಾ ಇದೀನಿ ಬೇಜಾರ್ ಮಾಡ್ಕೋಬೇಡಿ ಗುರುಗಳೇ ಹಲೋ ಹ್ಮ್ ಗುರುಗಳೇ ದಯಮಾಡಿ ನನಗ್ ಬುದ್ಧಿ ಹೇಳ್ದಂಗ್ ಹೇಳ್ತಾ ಇದ್ದಾನಲ್ಲಪ್ಪಾ ಅಂತ ಅನ್ಕೋಬೇಡಿ ಕೈ ಮುಗಿದು ಕಾಲ್ ಬಿದ್ದ ಬೇಡ್ಕೋತಾ ಇದೀನಿ ನಿಮಗೆ ಆದ್ರೆ ನೀವು ನಿಮ್ಗೆ ಇವ್ರು ಬೈಯೋದು ಮಾಡೋದು ನನಗೆ ಬಹಳ ಒಂಥರ ಇರಿಟೇಟ್ ಅದಂಗೆ ಆಗುತ್ತೆ ನನ್ನ ಮಗುವಾಣಿಗಿನೂ ನಿಮ್ಮ ಅಭಿಮಾನಿ ನಾನು ತುಂಬಾ ನಿಮ್ದು ವೀಡಿಯೋಸ್ಗಳು ನೋಡ್ತೀನಿ ಲೈಕ್ ಮಾಡ್ತೀನಿ ಶೇರ್ ಮಾಡ್ತೀನಿ ಬಟ್ ಆದ್ರೆ ನಿಮ್ಗೆ ಯಾರೇ ಏನೋ ಅಂದ್ರೂ ನನಗೆ ಒಂಥರ ತುಂಬಾ ಹರ್ಟ್ ಆಗುತ್ತೆ ನೀವು ಬಹಳ ತಿಳ್ಕೊಂಡಿದೀರ ನನಗೆ ನಿಜವಾಗಿ ನಿಮಗೆ ನಿಮಗ್ ಬೈದ್ರೆ ನನಗೆ ನಮ್ಗೆ ವಿಷ್ಣು ಪರಮಾತ್ಮನೇ ಆಗ್ತಾ ಇದೆ ನನಗೆ ನೀವು ಕೂರ ರೀತಿ ನೀತಿ ಎಷ್ಟು ಚೆನ್ನಾಗಿದೆ ನೀವು ನೀವು ಮಾತಾಡೋ ರೀತಿ ಯಾರಾದ್ರೂ ಏನೇ ಒಂದ್ ಪ್ರಶ್ನೆ ಕೇಳಿ ಎಲ್ಲಿಂದಾದರೂ ಕೇಳಿ ಯಾವ ಮೂಲೆಯಲ್ಲಿ ಇರಲಿ ಇರ್ಲಿ ಅದ್ರ ಪ್ರಶ್ನೆ ಅದಕ್ಕೆಲ್ಲಾ ಎಷ್ಟು ಸಮಂಜಿಸುವಾಗ ಉತ್ತರ ಕೊಡ್ತೀರಾ ನೀವು ಅದನ್ನಾದ್ರೂ ತಿಳ್ಕೊಂಡು ಇವ್ರು ಮಾತಾಡ್ಬೋದು ಬಟ್ ಇವ್ರ ಸಹವಾಸ ಬೇಡ ಗುರುಗಳೇ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಮ್ ತಾಯಿ ಒಂದ್ಸಲ ವಾರಕ್ಕೆ ಎರಡ್ ಮೂರ್ ಸಲ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ತೊಳಿಯೋರು ನಮ್ಮ ದೊಡ್ಡದಿತ್ತು ನೂರ್ ಜನ ಬಂದು ಹೋಗೋರು ಎಲ್ಲಾ ಸೇರಿ ಮನೆ ದೊಡ್ಡದಿತ್ತು ಹಳ್ಳಿಲಿ ತೊಳಿಯೋರು ಅವಾಗ ಅವರು ಆಗೋರು ತೊಳೆದಾಗ ಸಹಿಯ ಧೂಳು ಮನೇಲಿ ಧೂಳು ಎಲ್ಲ ತೊಗಿಯೋರು ಮಾಡೋರು ಅವ್ರ ಮೈ ಮೇಲೆಲ್ಲ ಆ ಧೂಳು ಕೂತ್ಕೊಳ್ಳೋದು ಹ ನಾನು ಇದೇ ಮಾತು ಅಮ್ಮ ಬೇಡ ಅಸಹ್ಯವಾಗತ್ತೆ ಮೈ ಎಲ್ಲಾ ಗಲೀಜ್ ಆಗತ್ತೆ ನೀನ್ ಇದೆಲ್ಲ ಮಾಡ್ಬೇಡ ಅಂತ ಹೇಳಿದ್ರು ಅವಾಗ ಅವ್ರು ಹೇಳಿದ್ರು ಮತ್ತೆ ಮನೆ ಹೇಗೆ ಸ್ವಚ್ಛ ಆಗೋದು ಮನೆ ಸ್ವಚ್ಛ ಆಗ್ಬೇಕು ಅಂದ್ರೆ ನಾವು ಸಹಿತ ಮನೇಲಿರೋರೆಲ್ಲ ಸ್ವಚ್ಛ ಮನೇಲಿ ಇರ್ಬೇಕು ಅಂದ್ರೆ ಒಬ್ರು ಆ ಸ್ವಚ್ಛತೆಗೋಸ್ಕರ ತಮ್ಮನ್ನು ತಾವು ಗಲೀಜ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರು ಸಾರಿ ಗುರುಗಳೇ ಸಾರಿ ಗುರುಗಳೇ ನನ್ನಿಂದ ಏನಾದ್ರು ತಪ್ಪ ಮಾತಾಡಿದ್ರೆ ನಿಮ್ಮಲ್ಲಿ ಕ್ಷಮೆ ಇರ್ಲಿ ಗುರುಗಳೇ ನಾನೇನು ಶ್ರೀಗಂಧದ ಜೊತೆ ಗುದ್ದಾಡ್ತಿದಿನ ನನ್ನ ಮೈಯಲ್ಲಿ ಅವರ ಶ್ರೀಗಂಧದ ಸುಗಂಧ ಬರೋದಕ್ಕೆ ಮಾತುಗಳು ಸರಿ ಇಲ್ಲ ಗುರುಗಳೇ ನಾವು ನಿಮ್ಮನ್ನ ಮೇಲೆ ಇಟ್ಬಿಟ್ಟಿದೀವಿ ಬ್ರಾಹ್ಮಣೋತ್ತಮ ದೇವೋತ್ತಮ ಅಂತ ಶಾಸ್ತ್ರ ಇದೆ ಅವ್ರ ಗಲೀಜು ಬಾಯಿಲೆಲ್ಲಾ ಹೆಣ್ಣಿನಿಂದನೆ ಬರುವಾಗ ಅವ್ರನ್ನ ನಾನು ಸ್ವಚ್ಛ ಮಾಡ್ತಾ ಇದೀನಿ ಯಾಕಂದ್ರೆ ಸಮಾಜದಲ್ಲಿರೋ ಹೆಣ್ಮಕ್ಳು ನಾಜೂಕಾದ ವಯಸ್ಸಲ್ಲಿ ಹೆಣ್ಮಕ್ಳು ಇಂತ ಮಾತುಗಳನ್ನು ಕೇಳಿದ್ರೆ ಅವ್ರಿಗೆ ಸತ್ ಹೋಗೋಂಗತ್ತೆ ಬೆಳಿ ಆ ಮಕ್ಕಳಿಗೆ ನನಗೆ ಸಹಜ ಆಗತ್ತೆ ಇವಾಗ ನನಗೆ ಹೊಗಳಿಕೆ ತೆಗಳಿಕೆ ಎರಡು ಒಂದೇ ಹಾಕ್ ಕಾಣುತ್ತೆ ಅಂತವ್ರನ್ನ ನನ್ನ ತಡೆ ಹಿಡಿದಿದ್ರೆ ಇವಾಗ ಪೊಲೀಸ್ ಪೊಲೀಸ್ ಕೆಲಸ ಮಾಡದೇ ಇದ್ರೆ ಆ ಮನ ರಾಷ್ಟ್ರ ಹೆಂಗ ಸ್ವಚ್ಛವಾಗಿರುತ್ತೆ ಇವಾಗ ಪೊಲೀಸ್ ಇವ್ರನ್ನ ಹಿಡಿದು ಒಳಗ ಹಾಕ್ದೇ ಇದ್ರೆ ಆ ಇನ್ನಷ್ಟು ಹತ್ಯೆ ಮಾಡ್ತಿದ್ದ ಹಂಗೆ ನಾನು ಸಮಾಜದ ದೃಷ್ಟಿಕೋನದಿಂದ ನಾನು ನನ್ನ ಕೆಲಸ ಮಾಡ್ಬೇಕಾಗುತ್ತೆ ಮಾಡ್ತೀರಾ ಮಾಡ್ತೀರಾ ಬಟ್ ಬೇರೆ ಇದೆ ನಾನು ಏನ್ ಮಾಡಕ್ ನನಗೆ ನಾನು ಆ ಸ್ಥಾನದಲ್ಲಿ ನೀನ್ ಕೂಡ್ಸಿರೋ ಸ್ಥಾನದಲ್ಲಿ ಕೂತ್ಕೊಂಡು ಬದುಕೋಕ್ ನನ್ಗೆ ಇಷ್ಟ ಅಯ್ಯಯ್ಯಪ್ಪ ಆತರ ಮಾತ್ರ ಗುರುಗಳೇ ಗುರುಗಳೇ ನಾನು ತಿಪ್ಪೆಲೆ ಇಷ್ಟ ಪಡ್ತಾ ಇದೀನಿ ತಿಪ್ಪೆ ಸ್ವಚ್ಛ ಮಾಡಬೇಕು ನೀನು ನನ್ನ ಸಿಂಹಾಸನದ ಮೇಲೆ ಕೂಡಸ್ತೀನಿ ಅಂದ್ರೆ ಈ ಸಗಣಿ ಹುಳ ಇರತ್ತಪ್ಪ ಆ ಸಗಣಿ ಹುಳ ಸಗಣಿಲೆ ಬದುಕೋದದು ಅದನ್ನ ಹೋಗಿ ನೀನು ಬಂಗಾರದ ಪರಾಯತದಲ್ಲಿ ಇಡ್ತೀನಿ ಪಂಚಪಕ್ಷ ಪರವಾನ್ನದಲ್ಲಿ ಇಡ್ತೀನಿ ಬಾ ಕ್ರಿಕ್ರಿಮಿಯೇ ಅಂತ ಹೇಳಿದ್ರೆ ಸಗಣಿ ಕೀಟ ಇಷ್ಟಪಡಲ್ಲ ಸಗಣೀತ ಬದ್ಕೊಡೋದು ಹೌದು ನಿಮ್ಗೆ ಬಹಳ ಬೈ ತರ ನೀವು ನಿಜ ಊಟ ಮಾಡಂಗಲ್ಲ ಒಂದ್ ದಿವಸಪ್ಪ ಇಂತ ವಿದ್ವಾಂಸರಾಗೋರು ಹಚ್ಕೋಬೇಡಿ ನೀವು ಹಚ್ಕೋಬೇಡಿ ನೀವು ಸ್ವಚ್ಛತೆಗೆ ಇಳಿರ್ಬೇಕಾಗತ್ತೆ ಇವೆಲ್ಲ ಪುಣ್ಯ ನಿಂದಿರ್ಮವನಿ ಅಂತ ಇವೆ ನಿಂದೆಗಳನ್ನ ಸಹಿಸ್ಕೊಳದು ಒಂದ್ ರೀತಿಯಲ್ಲಿ ಜನ ಕಲ್ತ್ಕೋಬೇಕು ಅದು ಆಧ್ಯಾತ್ಮ ಮತ್ತೆ ನಿಂದೆ ಸಹಿಸೋಕೆ ಆಗದೆ ಇರೋರಿಗೆ ನಾವು ಈ ನಿಂದಕರಿಂದ ದೂರ ಇಟ್ಟು ಅವ್ರನ್ನೂ ನಾವು ಕಾಪಾಡ್ಬೇಕು ಮಕ್ಕಳನ್ನ ಕಾಪಾಡ್ಬೇಕು ಹಿರಿಯರಿಗೆ ಕಾಪಾಡೋದನ್ನ ಕಲಿಸ್ಬೇಕು ಇಷ್ಟಿಷ್ಟು ಏನ್ ನಾಳೆ ಬೆಳಗ್ಗೆ ಸತ್ತು ದೇವರ ಹತ್ರ ಹೋದಾಗ ದೇವ್ರ ಕೇಳ್ತಾರ ಏನೋ ಮಾಡಿದೆ ಅಲ್ಲಿ ಹೋಗ್ಬಿಟ್ ನೀನು ನಿನ್ನಷ್ಟಕ್ ನೀನ್ ಬದುಕಿ ಬಂದಿರ್ಲೋ ಅಷ್ಟು ಮಾತ್ರಕ್ ನಾನು ಯಾಕೆ ಕಲಿಸಬೇಕಾಗಿತ್ತು ಅಂತ ಹೇಳ್ತಾರ ನೀವು ನಿಜವಾಗಿ ದೇವತಾ ಮನುಷ್ಯ ಗುರುಗಳೇ ಏನಾದ್ರೂ ಪ್ರಶ್ನೆಗಳು ಹೇರ್ಲಿ ಅದ್ರೆಲ್ಲ ಸಮಂಜಿಸುವ ಉತ್ತರ ಕೊಡ್ತೀರಲ್ಲ ತಾಳ್ಮೆಯಿಂದ ನಿಜವಾಗಿ ನಿಮ್ ನೀವ್ ಸಿಕ್ಬಿಟ್ರೆ ನಾನು ನಿಮ್ ಪಾದ ಬಿಡ್ತೀನಿ ನಾನು ಅಷ್ಟು ನಾನ್ ನಿಮ್ ಹಚ್ಕೊಂಡಿದ್ದೀನಿ ಇವರೆಲ್ಲಾ ಬೈಬೇಕಾದ್ರೆ ನಾನು ನಿಜವಾಗಿ ಊಟ ಮಾಡಂಗ ಆಗ್ತಾ ಇರ್ಲಿಲ್ಲ ಸರ್ ಅಷ್ಟೊಂದು ನಾನು ನಿಜವಾಗಿ ತುಂಬಾ ಏನ್ ಮಾಡೋದು ಎಲ್ಲ ಇವ್ರಿಗೆಲ್ಲ ಊಟ ಕೂಡ ಹೊಟ್ಟೆ ಹೋದ್ಮೇಲೆ ಅದು ಅಂದ್ರೆ ನಮ್ ಮೇದ್ಯ ಆಗೋದು ನೋಡ್ ಮೇಲ್ಗಡೆ ಹೋಗುವಾಗ ಊಟ ಅದು ಸ್ವಚ್ಛ ಕೆಳಗಡೆ ಬರುವಾಗ ಅದು ಅಸಹ್ಯ ಆಗತ್ತೆ ಅಸಹ್ಯ ಮತ್ತೆ ಸಹ್ಯ ಎರಡನ್ನು ಸಮನಾಗಿ ಸ್ವೀಕರಿಸಿದಾಗ ಅದು ದೇವರಾಗತ್ತೆ ದೇವ್ರಿಗೆ ನಿನ್ ದೇವರ ಫೋಟೋ ಮೇಲೆ ರಲೀಜ್ ಹಾಕಿದ್ರು ಅವನು ಏನು ಮಾತಾಡಲ್ಲ ನೀನು ಸುಗಂಧ ದ್ರವ್ಯಗಳನ್ನ ಹಾಕಿದ್ರು ಏನು ಮಾತಾಡಲ್ಲ ದುರ್ಗಂಧದಿಂದ ತುಂಬಿದ್ರು ತಿಪ್ಪೆ ಒಳಗೆ ಬಚ್ಚಿಟ್ರು ಆ ದೇವ್ರ ಏನು ಅನ್ನೋಲ್ಲ ದೇವರು ಒತರ ನಾವು ಆಗ್ಬೇಕು ಅಂದ್ರೆ ಎಲ್ಲ ಸಹಿಸಿಕೊಬೇಕಾಗತ್ತೆ ಮತ್ತೆ ಸ್ವಚ್ಛ ಮಾಡ್ಬೇಕಾಗುತ್ತೆ ಬೇರೆಯವ್ರ ಪಾತ್ರಕ್ಕೆ ನೋಡಪ್ಪ ನನಗೆ ಎಷ್ಟು ಬೇಕಾದ್ರೂ ಗಲೀಜ್ ಹಾಕಿ ಮಕ್ಕಳಿಗೆ ಹೆಣ್ಣು ಮಕ್ಕಳು ನನ್ಬೇಡಿ ಆ ಕೆಟ್ಟ ಮಕ್ಕಳ ಬಳಸ್ಬೇಡಿ ಶೆಂಟರ್ ಆಗ್ತಿರ್ ನೀವು ಅಂತ ಹೇಳ್ಬೇಕಾಗತ್ತೆ ಇವಾಗ ಅದು ಅದು ನೋಡಿ ಸಮಾಜದಲ್ಲಿ ಎಲ್ಲಾರು ಇವಾಗ ಅವನೇ ಅವನ ವಿನಯ್ ಗುರುಜಿ ಅಂತ ಇದಾನೆ ಹೌದು ಮೊನ್ನೆ ದರ್ಶನ್ ಮಹಾಪುರುಷ ತಮ್ಮ ಅಭಿಮಾನಿಗಳನ್ನ ಕರೆದ ಅವನು ಇನ್ನೊಬ್ಬರನ್ನ ಮೇಲ್ ತರ್ತಾ ಅವನು ಪ್ರಪಂಚಕ್ಕೆ ಗೊತ್ತಿದೆ ಅವನು ನಿಂದನೆ ಮಾಡಿದಾನೆ ಮಾಡಿಸ್ತಾ ಇದ್ದಾನೆ ಅವನು ಮಾಡೋ ಅವ್ಯವಹಾರ ಪತ್ನಿ ನೋಡದಿರೋದು ಅಲ್ಲದೆ ಬೇರೆಯವ್ರನ್ನು ತುಂಬಾ ದಂಡಿಸ್ತಾ ಇದ್ದಾನೆ ಪ್ರೂಫ್ ಆಯ್ತು ಸಂತನಾಗಿ ತಿದ್ದೋದ್ ಬಿಟ್ಟು ಒಗಳ್ಕೊಂಡು ಕೂತ್ಕೊಂಡ್ರೆ ಆ ದೇಶ ಹಾಳಾಗತ್ತೆ ಅಲ್ವಾ ಅವನು ನೀಲ್ಗಿರಿ ಮತ್ತೆ ಅಕೇಶಿಯಾ ಮರಗಳನ್ನ ಎಲ್ಲಿದ್ರು ನಿರ್ನಾಮ ಮಾಡಿ ಅಂದ ಅವನು ಆದ್ರೆ ಪರಿಣಾಮ ನೀನು ಅದೇನು ಅಂತಾರಲ್ಲ ಆ ಕಾಲಿಲ್ಲದವರು ಕೈ ಇಲ್ಲದವರು ಅಂಗ ತೊಂದರೆ ಇರೋರು ನಡಿಯೋಕೆ ಆಗದೆ ಇರೋರು ಬುದ್ಧಿ ಮಾಂದ್ಯರು ಇವ್ರನ್ನೆಲ್ಲ ಕೊಂದ್ಬಿಡಿ ಎಂದಂಗಾಯ್ತು ಅಲ್ಲೇನಾ ಯಾಕೆ ದೀನದಲ್ಲಿದ್ದರ ಸೇವೆ ಮಾಡಿದ್ದು ಎಲ್ಲರೂ ಹಿಂಗೆ ತೆಗೆದು ಬಿಡಿ ಚೆನ್ನಾಗಿರೋ ಜಗತ್ತಲ್ಲಿ ಇರ್ಲಿ ಅಂತ ಹಿಟ್ಲರ್ ತರ ಮಾಡಿದ್ರೆ ಸರಿ ಜಗತ್ತಲ್ಲಿ ಬೇವಿನ ಮರವೂ ಇರಬೇಕು ಮಾವಿನ ಮರವೂ ಇರಬೇಕು ನಿಮಗೆ ಪ್ರಶ್ನೆ ಮಾಡಿದಕ್ಕೆ ನಾನು ದಯ ಮಾಡಿ ಕ್ಷಮೆ ಇರ್ಲಿ ಗುರುಗಳೇ ಈಗ ನನ್ನ ಟಾಪಿಕ್ ಬರ್ತೀನಿ ಗುರುಗಳೇ ಈಗ ನಾನು ಸೆಲ್ಫ್ ಎಂಪ್ಲಾಯ್ಡ್ ಗುರುಗಳೇ ಈಗ ಸಹಾಯ ಗುರುಗಳೇ ನನಗೆ ನೀವು ಗುರುಗಳೇನೆ ನನಗೆ ದೇವ್ರು ನೀವು ನನಗೆ ನನಗೆ ನೀವು ನನಗೇನು ಹೇಳ್ತೀರಾ ಅದು ವೇದ ವಾಕ್ಯ ನನಗೆ ಗುರುಗಳೇ ಅಯ್ಯಪ್ಪ ಇಲ್ಲ ನೀವ್ ಏನಾದ್ರೂ ಹೇಳಿ ನನಗೆ ಗುರುಗಳು ಮಹಾತ್ಮರು ನೀವು ಮಹಾತ್ಮರು ಅಧ್ಯಾತ್ಮರು ಶಿವಶಿವ ನೀವು ಎಲ್ಲ ತಿಳಿದಿರಂತವ್ರು ನಿಮ್ಮಂತವ್ರು ನಾವ್ ಏನ್ ಹೆಸರು ಹೇಳಿದ ಯೋಗ್ಯತೆ ಇಲ್ಲ ನಿಮ್ಮ ಹತ್ರ ಮಾತಾಡೋ ಯೋಗ್ಯತೆ ಇಲ್ಲ ನಮಗೆಲ್ಲ. ಆಯ್ತಾ ನಿಮ್ಮ ಧೂಳಿನ ಸಮಾನ ಇಲ್ಲ ನಾವು ಗುರುಗಳೇ ನನಗೆ ಒಂದ್ ಸ್ವಲ್ಪ ಏನು ನನಗೆ ಮಕ್ಳು ನನ್ ಹೆಂಡತಿ ಮನೇಲಿ ಇದೀವಿ ನೆಮ್ಮದಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಇದೆ ದೇವ್ರ ಪೂಜೆ ಮಾಡ್ತೀನಿ ಬೆಳಿಗ್ಗೆ ಎದ್ದು ನಾನ್ ದೇವ್ರ ಪೂಜೆ ಮಾಡಿದೆ ಹೊತ್ತು ಏನು ತಗೊಳಲ್ಲ ನೀರು ಕುಡಿಯಲ್ಲ ಚಕ್ರ ಪೂಜೆ ಮಾಡ್ತೀನಿ ಗುರುಗಳೇ ಮನೆಯಲ್ಲಿ ನನಗೆ ಆಗ್ತಾ ಇರೋ ಕೆಲ್ಸಗಳು ನಾನ್ ಇಷ್ಟ ಕೆಲ್ಸಗಳು ಆಗ್ತಾ ಇಲ್ಲ ಗುರುಗಳೇ ಏನ್ ಮಾಡೋದು ಅಂತ ಅರ್ಥ ಕೆಲ್ಸ ಇಷ್ಟಪಡಬಾರದು ಆಗದೆ ಇರೋದೇ ಭೂಮಿ ಅಂತ ಏನ್ ಎಲ್ಲಾರ್ಗು ಅಷ್ಟೇ ನೀನ್ ನಾನೇನೋ ಅನ್ಕೊಂಡಿರ್ತೀನಿ ಗುರುಗಳೇ ಆಗಲ್ಲ ಬೇರೆ ಟೈಪ್ ಆಗುತ್ತೆ ಈ ಜಗತ್ತಲ್ಲಿ ಎಲ್ಲಾರ್ಗು ಅದೊಂದು ಈ ಜಗತ್ತಿನ ರಹಸ್ಯನೇ ಅದು ಇಷ್ಟ ಪಟ್ಟಿರೋದು ಕೊಡಲ್ಲ ದೇವ್ರು ಇಷ್ಟ ಇರೋದು ಕೊಡದು ಅದಕ್ಕೆ ಎಷ್ಟ ಪಡೋದೆ ಬಿಟ್ಬಿಟ್ಟಾಗ ನಿನ್ಗೆ ಇಷ್ಟ ಇರೋದು ಬಂದು ಕೂತ್ಕೊಳತ್ತೆ ನೀನ್ ಎದುರುಗಡೆ ಗುರುಗಳೇ ಮಹಾತ್ಮ ನೀವು ಹೇಳಿದ್ದ ನನಗೆ ವೇದವಾಕ್ಯನೇ ಬಟ್ ನನ್ಗೆ ಈ ಕೆಲಸ ಕಾರ್ಯಗಳಲ್ಲಿ ಸಹ ತುಂಬಾ ವಿರಳ ಏರಳಿತಗಳು ಬಹಳ ಆಗ್ತಾ ಇದೆ ಗುರುಗಳೇ ಏನು ಕೆಲ್ಸಗಳು ಸರಿಯಾದ ರೀತಿ ನಾನು ಅನ್ಕೊಂಡಿರೋ ಆಗ್ತಾ ಇಲ್ಲ ತುಂಬಾ ಟೈಮ್ ತಗೊಂಡು ಆಗುತ್ತೆ ನೀನು ಎಷ್ಟು ದಿವಸ ಬದುಕ್ತಿಯೊನ್ ಗೊತ್ತಿಲ್ಲ ಹ್ಮ್ ದಿವಸ ಜಾಸ್ತಿ ಲೇಟ್ ಆದ್ರೆ ಹತ್ತು ದಿವಸ ಜಾಸ್ತಿ ಬದುಕ್ತಿಯಾರಿ ಬಿಡೋದೇನು ಗುರುಗಳೇ ನೀವು ಹೇಳ್ಬೇಕು ನನಗ್ ಯಾಕೆಂತ ಹೇಳಿದ್ರೆ ತುಂಬಾ ಕೇಳಂತ ಪ್ರಶ್ನೆಗಳು ಬಹಳ ಇದ್ದವು ಹೊರಡ್ ಗುರುಗಳೇ ಈ ಗೊತ್ತಾ ನಿನ್ ಕೆಲ್ಸಗಳೆಲ್ಲ ಆದ್ಮೇಲೆ ನಿಮ್ ಖಾಲಿ ಮಾಡ್ಬೇಕಾಗತ್ತೆ ಜಾಗ ಹ್ಮ್ ಹ್ಮ್ ಕೆಲ್ಸಗಳು ಆಗದೆ ಇದ್ದಷ್ಟು ಭೂಮಿ ಮೇಲೆ ಉಳಿತೀಯಾ ಬಿಡು ಆಗ್ಲಿ ಗುರುಗಳೇ ನಿಮ್ಮ ಆಶೀರ್ವಾದ ಗುರುಗಳೇ ಇನ್ನೊಮ್ಮೆ ನನ್ನ ಮಕ್ಕಳು ಚಿಕ್ಕವರಿದ್ದಾರೆ ಆ ಬಟ್ ಅದೇ ನಾನು ಇನ್ನು ಕೆಲಸ ಕಾರ್ಯಗಳು ತುಂಬಾ ಇದೆ ಗುರುಗಳೇ ಬಟ್ ಆದ್ರೆ ನಾನ್ ಏನೇ ಒಂದು ಕೆಲಸ ಹೆಇದ್ರೋ ತುಂಬಾ ವಿಳಂಬ ಆಗ್ತಾ ಇದೆ ಕೆಲಸಗಳು ಗುರುಗಳೇ ನಾನು ಇದನ್ನ ಮಾಡ್ತಾ ಇದೀನಿ ಗುರುಗಳೆ ಈ ಖಾತಾ ರಿಜಿಸ್ಟ್ರೇಷನ್ ಸ್ಟಾಂಪ್ ಇಂದ ಗುರುಗಳೇ ನಾನು ಚೆಮಾಗಿ ಆಗ್ತಿದೆ ಇನ್ಮೇಲೆ ಆಗಲಿ ಗುರುಗಳೇ ನಿಮ್ಮ ಆಶೀರ್ವಾದ ಗುರುಗಳೇ ಇಲ್ಲಿಂದನೇ ನಿಮ್ಮ ಪಾದಕ್ಷರಣೆ ಮಾಡ್ತೀನಿ ಗುರುಗಳೇ ನಾನು ಹ್ಮ್ ಗುರುಗಳೇ ಈಗಲೇ ಫೋನ್ ಬ್ಲಾಕ್ ಮಾಡ್ಬಿಡ್ತೀನಪ್ಪ ಗುರುಗಳೇ ಇನ್ನೊಮ್ಮೆಲ ಗುರುಗಳೇ ಅಂದ್ರೆ ಇಲ್ಲ ಗುರುಗಳೇ